ಯಾವ್ದು ನಂಗೆ ಏನು ಟ್ರೈ ಮಾಡಿಲ್ಲ, ನಮ್ಮ ಮನೆ ಹತ್ರನೇ ಸ್ಮಶಾನ ಇದೆ. ಎಷ್ಟೊಂದು ಆಸೆ ಆಗ್ತಾ ಇರುತ್ತೆ, ಟೆಂಟ್ ಆಗ್ತಾ ಇರುತ್ತೆ, ಫುಲ್ ಮೂವಿಂಗ್ ಆಹಾರ ಎಲ್ಲ ಆಗಿರ್ತಾರಲ್ವಾ, ಅದೇನೋ ಕರೀತಾ ಇರೋದು ಅನ್ನೋ ಫೀಲಿಂಗ್ ಬರುತ್ತೆ. ಅದೇನೋ ಭಯ, ಭಯ ಅಲ್ಲ, ನಮ್ಮ ಅಪ್ಪ ಅಮ್ಮ ಎಲ್ಲ ಹೊರಗಡೆನೆ ಇರ್ತಾರೆ, ಸೊ ಎಲ್ಲೂ ಹೋಗಿಲ್ಲ ಮಾಡಿಲ್ಲ, ಬಟ್ ಟ್ರೈ ಮಾಡೋದಕ್ಕೆ ತುಂಬಾ ವೆಲ್ಕಮ್ ಟು ಹೌ ಟು ಬೌಲ್ ಡಾಟ್ ಕಾಮ್. ಸೊ ಇವತ್ತು ನಾನು ನಿಮಗೆ ಹೆಂಗೆ ಬೌಲಿಂಗ್ ಮಾಡೋದಂತ ಹೇಳ್ತೀನಿ. ಫಸ್ಟ್ ಬಾಲ್ ನಿಮ್ಮ ಸೈಜಿಗೆ ಫಿಟ್ ಆಗಂಗೆ ಇಟ್ಕೊಳ್ಳಿ, ಆಯ್ತಾ? ಆಮೇಲೆ ವಾಪಸ್ ರಜನಿಕಾಂತ್ ಮಾಡ್ತಾರಲ್ಲ, ಅದನ್ನ ಹಿಂಗೆ ಇಟ್ಕೊಂಡು ಫಸ್ಟ್ ಚೆಕ್ ಮಾಡಿ ನಿಮಗೆ ವೆಯ್ಟ್ ಆಗುತ್ತೋ ಇವತ್ತು. ಆಮೇಲೆ ಆ ಒಂದು ಆ ಎರಡು ಆ ಮೂರು ಅಂತ ಹೋಗ್ತೀವಿ, ಸ್ಟ್ರೈಟಾಗಿ ನೋಡ್ಕೊಳ್ಳಿ, ಕರೆಕ್ಟಾಗಿ ಎಷ್ಟು ಬಾಲ್ಸ್ ಇದೆ ನೋಡ್ಕೊಳ್ಳಿ. ನಿಮ್ಮ ದೃಷ್ಟಿಕೋನ ತುಂಬ ಇಂಪಾರ್ಟೆಂಟ್, ನೀವು ಫೋಕಸ್ ಮಾಡಬೇಕು, ಕಾನ್ಸಂಟ್ರೇಟ್ ಮಾಡಬೇಕು, ಆಯಿತಾ? ಆಮೇಲೆ ಎಡಗಡೆ ಕಾಲು ಮುಂದೆ ಇಟ್ಟು ಕಾನ್ಸಂಟ್ರೇಟ್ ಹಿಂಗೆ ಇಟ್ಕೊಂಡು ಹೊಡಿಬೇಕು. ಆ್ಯಕ್ಚುಲಿ ಸರಿ ಬರಲಿಲ್ಲ, ಇದನ್ನು ಸ್ಟೇ ಹೇಳ್ಕೊಂಡು ಲವಡೆಕ್ಕೆ ಬಾಲ್ ನಿನ್ನ ಸಾಯಿಸ್ಬಿಡ್ತೀನೋ ಗಾಂಡು. ಹೇಯ್, ಯಾಕ ನಮ್ಮನ್ನ ಯಾಕೆ ಹೊಡಿತೀಯ? ಏಯ್, ಅವನ್ನ ಬಿಡಲ್ಲ ಕಣೋ, ನನ್ನ ಸಾಯಿಸ್ತೇ ಬಿಡಲ್ಲ ಕಣೋ. ಹೇಯ್, ನಾನು ಯಾರು ಗೊತ್ತೇನ? ಶಿವರಾಜ್ ಕುಮಾರ್. ಯಾಕಪ್ಪ ಯಾಕಪ್ಪ ನಿನಗೆ ಮಾತಾಡ್ತೀನಿ, ನನ್ನ ಮಗನಾಗಿ ನೀನು ಈ ಥರ ಮಾತಾಡೋದು ಸರಿಯಲ್ಲಪ್ಪ. ಲವಡೆಕ್ಕೆ ಬಾಲ್ ನನ್ನ ಯಾರು ಅಂತ ಕರೀಯ? ಏಯ್, ನಾನು ಯಾರು ಗೊತ್ತಿನ? ಸಾಯಿ ಕುಮಾರ್. ಏಯ್, ಹುಚ್ಚಾ ರಘುವೀರ್.